नमस्ते जारफंड व्यवस्थे व्यवस्थे वेल्थ इज प्रेडिक्टेबल अंत हेल्तारे वेल्थ इज प्रेडिक्टेबल हेगे कॉन्सेप्ट यहाँ वर्क आगते हेगे हणवन्नु गळिसबहुदु मत्तु बेरेयवरिगे हणवन्नु ಗಳಿಸಲಿಕ್ಕೆ ಸಹಾಯ ಮಾಡಬಹುದು. ವೆಲ್ತ್ ಇಸ್ ಪ್ರೆಡಿಕ್ಟಬಲ್ ಯಾಕೆಂದ್ರೆ ನೀವು ಬೇರೆಯವರಿಗೆ ಹೆಚ್ಚು ಹೆಚ್ಚು ಹಣವನ್ನು ಗಳಿಸಲಿಕ್ಕೆ ಸಹಾಯ ಮಾಡಿದಷ್ಟು ನಿಮ್ಮ ಹಣವನ್ನು ಗಳಿಸುವ ಪ್ರಮಾಣ ಜಾಸ್ತಿ ಆಗುತ್ತೆ. ಹೇಗೆ ಇದು ವರ್ಕ್ ಆಗುತ್ತೆ? ಕೇವಲ 60 ದಿವಸದಲ್ಲಿ ಇಲ್ಲ ಅದಕ್ಕಿಂತ ಕಡಿಮೆ ಸಮಯದಲ್ಲಿ ನಿಮ್ಮ ಹಾಗೂ ನಿಮ್ಮ ಟೀಮ್ ನ ಲೈಫ್ ಅನ್ನು ಚೇಂಜ್ ಮಾಡುವಂತ ಒಂದು ಅವಕಾಶ. ಇದರಲ್ಲಿ ಯಾರೇ ಯಾವುದೇ ಮಧ್ಯವರ್ತಿಗಳಿಲ್ಲ. ಬಿಟ್ ಕಾಯಿನ್ ನ ಬಗ್ಗೆ ನಿಮಗೆ ಮಾಹಿತಿ ಇದ್ರೆ ಬಿಟ್ ಕಾಯಿನ್ ಟು ಬಿಟ್ ಕಾಯಿನ್ ವ್ಯಾಲೆಟ್ ಹಣ ಟ್ರಾನ್ಸ್ಫರ್ ಆಗುತ್ತೆ. ಕಂಪನಿ ನಿಮ್ಮ ಹಣವನ್ನು ಹೋಲ್ಡ್ ಮಾಡೋದಿಲ್ಲ. ಆದ್ರಿಂದ ಇದರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನೀವು ಹಣ ಗಳಿಸಿ 60 ದಿವಸದಲ್ಲಿ ಲೆಸ್ ದನ್ 60 ಡೇಸ್. ನಾವು ಈ ಕಾನ್ಸೆಪ್ಟ್ ಬಂದು ಈಗ ಈ ದಿನ 12 ಸೆಪ್ಟೆಂಬರ್ ವಾರ 10 ದಿವಸ ಆಗಿದೆ. ಅಷ್ಟರಲ್ಲೇ ನಮ್ಮ ಹಣ ಗಳಿಸುವಂತ ಪ್ರಮಾಣ ನಮಗೆ ಬೇರೆ ಯಾವುದೇ ಬಿಸ್ನೆಸ್ ಅಲ್ಲಿ ಸಿಗದಿದ್ದಂತಹ ಒಂದು ಗ್ರೋತ್ ಇದರಲ್ಲಿ ಸಿಗ್ತಾ ಇದೆ. ಕಾನ್ಸೆಪ್ಟ್ ಹೀಗಿದೆ, ನೀವು ಇವತ್ತು ಜಾಯಿನ್ ಆಗ್ತೀರಿ, ದಿಸ್ ಇಸ್ ಯು. ಓಕೆ, ಸೊ ನೀವು ನಿಮ್ಮನ್ನ ಯಾರೋ ಒಬ್ರು ಇನ್ವೈಟ್ ಮಾಡಿರ್ತಾರೆ, ಅವರು ನಿಮ್ಮ ಮೇಲೆ ಇರ್ತಾರೆ, ನಿಮ್ಮ ಸ್ಪಾನ್ಸರ್ ಅಂತ ಹೇಳ್ತೀವಿ. ಅವರು ನಿಮ್ಮನ್ನ ಈ ಒಂದು ಬಿಸ್ನೆಸ್ ಗೆ ತಂದಿರ್ತಾರೆ. ನಿಮ್ಮ ನೀವು ಅವರ ಕೆಳಗೆ ಇರ್ತೀರಿ, ಒಂದು ಲೆವೆಲ್ ಅಪ್ಲೈನ್, ನಿಮ್ಮ ಅಪ್ಲೈನ್ ನ ಕೆಳಗೆ ಒಂದು ಲೆವೆಲ್, ಒಂದನೇ ಲೆವೆಲ್ ನಲ್ಲಿ ನೀವು ಇದ್ದೀರಿ. ಸೊ ಈ ಒಂದನೇ ಲೆವೆಲ್ ನ ನೀವು ಆಕ್ಟಿವೇಟ್ ಮಾಡ್ಲಿಕ್ಕೆ ನೀವು ನಿಮ್ಮನ್ನು ಈ ಬಿಸ್ನೆಸ್ ಗೆ ತಂದಂತ ವ್ಯಕ್ತಿಗೆ 0.03 ಬಿಟ್ ಕಾಯಿನ್ ಕೊಡ್ತೀರಿ. 0.03 ಬಿಟ್ ಕಾಯಿನ್ ಅಂದ್ರೆ ಹೆಚ್ಚು ಕಮ್ಮಿ $31 ಅಥವಾ ₹2,000. ನಾನು ಈ ಒಂದು $31 ಅಥವಾ ₹2,000 ಇವತ್ತಿನ ಬಿಟ್ ಕಾಯಿನ್ ರೇಟ್ ಪ್ರಮಾಣದಲ್ಲಿ ಹೇಳ್ತಾ ಇದ್ದೇನೆ. ನಾಳೆ ಜಾಸ್ತಿ ಆಗಬಹುದು, ಕಮ್ಮಿ ಆಗಬಹುದು, ಬಟ್ ಈ ಒಂದು ಆವರೇಜ್ $31 ಅಥವಾ ₹2,000. ಸೊ ನೀವು ಒಂದನೇ ಲೆವೆಲ್ ನಲ್ಲಿ ಇದ್ರೆ, ನೀವು ಒಂದನೇ ಲೆವೆಲ್ ನಲ್ಲಿ ಇದ್ರೆ ಪ್ರತಿ ತಿಂಗಳು ನಿಮ್ಮ ಕೆಳಗಿನ ಎರಡು ವ್ಯಕ್ತಿ, ನಿಮ್ಮ ಮೊದಲನೇ ಲೆವೆಲ್ ನ ಎರಡು ವ್ಯಕ್ತಿಗಳಿಂದ 0.03 ಬಿಟ್ ಕಾಯಿನ್ ನ ರಿಸೀವ್ ಮಾಡುವುದು. 0.03 ಬಿಟ್ ಕಾಯಿನ್ ಎರಡು ವ್ಯಕ್ತಿಗಳಿಂದ ನಿಮ್ಮ ಅಕೌಂಟಿಗೆ ಬಂದಾಗ ನೀವು 0.06 ಬಿಟ್ ಕಾಯಿನ್, 0.06 ಬಿಟ್ ಕಾಯಿನ್ ಅಥವಾ ಟೋಟಲ್ $37 ಅಥವಾ ₹2,500 ನೀವು ಅರ್ನ್ ಮಾಡ್ತಾ ಇದ್ರಿ. ಲೆವೆಲ್ ಫುಲ್ ಒಂದನೇ ಫುಲ್ ಆದ ನಂತರ ನೀವೇನ್ ಮಾಡಬೇಕು, ಆಸ್ ಎ ಲೀಡರ್ ಬೇರೆಯವರನ್ನ, ನಿಮ್ಮ ಟೀಮ್ ಮೇಟ್ಸ್ ನ ಮೋಟಿವೇಟ್ ಮಾಡಿ ಅವರಿಗೆ ಕಲಿಸಿ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಬಿಟ್ ಕಾಯಿನ್ ವ್ಯಾಲೆಟ್ ಇಂದ ಹಣವನ್ನು ಟ್ರಾನ್ಸ್ಫರ್ ಮಾಡೋದು, ಯಾವ ರೀತಿ ಬಿಟ್ ಕಾಯಿನ್ ವ್ಯಾಲೆಟ್ ಅನ್ನ ಸ್ಟಾರ್ಟ್ ಮಾಡೋದು, ರಿಜಿಸ್ಟರ್ ಮಾಡೋದು, ಇದನ್ನೆಲ್ಲವನ್ನು ಕಲಿಸಿ ಹೆಚ್ಚು ಹೆಚ್ಚು ಜನಗಳನ್ನ ಜಾರ್ಫಂಡ್ ಗೆ ಇನ್ವೈಟ್ ಮಾಡಿ, ಟೀಮ್ ಆಗಿ ವರ್ಕ್ ಮಾಡಿ, ಪ್ರತಿ ಒಂದು ಲೆವೆಲ್ ನಲ್ಲಿ ಅಪ್ಗ್ರೇಡ್ ಮಾಡ್ತಾ ಬನ್ನಿ. ನೀವು ಒಂದೇ ಸಾರಿ ಎಲ್ಲಾ 6 ಲೆವೆಲ್ ಗಳನ್ನು ಅಪ್ಗ್ರೇಡ್ ಮಾಡಬಹುದು, ಇಲ್ಲ ಪ್ರತಿ ಒಂದು ಲೆವೆಲ್ ನ ಒಂದೊಂದೇ ಸ್ಟೆಪ್ ನ ಅಪ್ಗ್ರೇಡ್ ಮಾಡೋದು ನಿಮ್ಮ. ಸೊ ನಿಮಗೆ ಇಬ್ಬರ ಡೊನೇಷನ್ 0.03 ಬಂದ ನಂತರ ನೀವು ಎರಡನೇ ಲೆವೆಲ್ ರೀಚ್ ಆಗ, ಯಾವ ರೀತಿ ನಿಮ್ಮ ಎರಡನೇ ಲೆವೆಲ್ ನ ಅಪ್ಲೈ, ಇಲ್ಲಿ ನೀವು ನೋಡಿದ ಈ ಚಿತ್ರದಲ್ಲಿ ಲೆವೆಲ್ ಟೂ ಅವರಿಗೆ ನೀವು 0.05 ಬಿಟ್ ಕಾಯಿನ್ ನ ಕಳಿಸ್ತಾ ಇದೆ, 0.05 ಬಿಟ್ ಕಾಯಿನ್ ಎರಡನೇ ಲೆವೆಲ್ ನ ಅಪ್ಲೈನ್ ಗೆ ಅಂದ್ರೆ $31 ಅಥವಾ ಅರೌಂಡ್ ₹2,000. ಸೊ ನೀವು ಎರಡನೇ ಲೆವೆಲ್ ನಿಮ್ಮ ಪೇಮೆಂಟ್ ಆಗಿ, ನಿಮ್ಮ ಎರಡನೇ ಲೆವೆಲ್ ಆಕ್ಟಿವೇಟ್ ಆಗಿದೆ. ಈಗ ನೀವು ನಿಮ್ಮ ಕೆಳಗಿನ 4 ಜನರಿಂದ, ಇಲ್ಲಿ ಲೆಫ್ಟ್ ಅಲ್ಲಿ ಇಬ್ರು, ರೈಟ್ ಅಲ್ಲಿ ಇಬ್ರು ಕಾಣ್ತಾ ಇದ್ರಲ್ಲ, ಈ 4 ಜನರಿಂದ ನೀವು 0.05 ಬಿಟ್ ಕಾಯಿನ್ ನ ರಿಸೀವ್ ಮಾಡ್ತೀರಿ. ಸೊ 0.05 ಬಿಟ್ ಕಾಯಿನ್ 4 ಜನರಿಂದ ಅಂದ್ರೆ 0.2 ಬಿಟ್ ಕಾಯಿನ್ ಅಥವಾ $124 ಅಥವಾ $8,000. ಒಂದು ಸಾರಿ ನೀವು ಎರಡು ಪೇಮೆಂಟ್ ಬಂದರೂ ಸಹ, ನಿಮ್ಮ ಎರಡು ಪೇಮೆಂಟ್ ಬಂದರೂ ಸಹ ನೀವು ಮೂರನೇ ಲೆವೆಲ್ ಗೆ ಅಪ್ಗ್ರೇಡ್ ಮಾಡ್ಲಿಕ್ಕೆ ನಿಮ್ ಕೈಲಿ ಹಣ ಇದೆ 0.05. ಸೊ ನೀವೇನ್ ಮಾಡ್ತೀರಿ, ಯು ಕ್ಯಾನ್ ಅಪ್ಗ್ರೇಡ್, ನೀವು ಮೂರನೇ ಲೆವೆಲ್ ಗೆ ಅಪ್ಗ್ರೇಡ್ ಮಾಡುವುದು. ಮೂರನೇ ಲೆವೆಲ್ ಗೆ ಅಪ್ಗ್ರೇಡ್ ಮಾಡ್ಲಿಕ್ಕೆ ನೀವು 0.1 ಬಿಟ್ ಕಾಯಿನ್ ಅನ್ನ ಮೂರನೇ ಲೆವೆಲ್ ಲೀಡರ್ ಗೆ, ಮೂರನೇ ಲೆವೆಲ್ ಅಪ್ಲೈನ್ ಗೆ 0.1 ಬಿಟ್ ಕಾಯಿನ್ ಕಳಿಸಬೇಕು. ನೀವು ಅರ್ನ್ ಮಾಡ್ತಿರೋದು 4 ಜನರಿಂದ 0.5, ಸೊ 0.2 ಬಿಟ್ ಕಾಯಿನ್ ಅರ್ನ್ ಮಾಡ್ತೀರಿ. ಅದರಲ್ಲಿ 1 ಬಿಟ್ ಕಾಯಿನ್ ಉಪಯೋಗಿಸಿ ನೀವು ನಿಮ್ಮ ಮೂರನೇ ಲೆವೆಲ್ ರೀಚ್ ಆಗ್ತದೆ. ಸೊ ನೀವು ಮೂರನೇ ಲೆವೆಲ್ ರೀಚ್ ಆದ್ರೆ ನಿಮ್ಮ ಕೆಳಗೆ 7 ಜನ, ಮೂರನೇ ಲೆವೆಲ್ 8 ಜನ ನಿಮಗೆ 0.1 ಕೊಡ್ಲಿಕ್ಕೆ ನೀವು ಕ್ವಾಲಿಫೈ ಆಗಿದೆ. 8 ಜನ 0.1 ಬಿಟ್ ಕಾಯಿನ್ ಕೊಟ್ರೆ ನಿಮ್ಮ ಕೆಳಗೆ ನಿಮ್ಮಲ್ಲಿ $496 ಅಥವಾ 0.8 ಬಿಟ್ ಕಾಯಿನ್, 32,000 ನೀವು ನಿಮ್ಮ ಮೂರನೇ ಲೆವೆಲ್ ಇಂದ ಅರ್ನ್ ಮಾಡಬಲ್ರಿ. ನಿಮ್ಮ 8 ಜನ ಮೂರನೇ ಲೆವೆಲ್ ನ ವ್ಯಕ್ತಿಗಳಿಂದ ನೀವು 32,000 ಅರ್ನ್ ಮಾಡ್ತೀರಿ. ಸೊ ಇದು ಒಂದು ಸಬ್ಸ್ಟ್ಯಾನ್ಷಿಯಲ್, ಒಂದು ಒಳ್ಳೆ ರೀತಿಯ ಇನ್ಕಮ್. ಆದ್ರೆ ನೆಕ್ಸ್ಟ್ ಲೆವೆಲ್ ನೋಡಿ, ನಿಮ್ಮ 2 ಜನರ 0.1 ಬಂದ ನಂತರ ನೀವು ನಿಮ್ಮ 4 ಲೆವೆಲ್ ಗೆ ಅಪ್ಗ್ರೇಡ್ ಮಾಡ್ಕೊಳ್ಬೇಕು. 4 ಲೆವೆಲ್ ಗೆ ನೀವು ನಿಮ್ಮ 4 ಲೆವೆಲ್ ಅಪ್ಲೈನ್ ಗೆ 0.2 BTC, 4 ಲೆವೆಲ್ ಅಪ್ಲೈನ್ ಗೆ ಕಳಿಸಬೇಕು 0.2 BTC. ಆವಾಗ ನೀವು 4 ಲೆವೆಲ್ ಇಂದ 16 ಜನರಿಂದ 0.2 BTC ಅರ್ನ್ ಮಾಡ್ಲಿಕ್ಕೆ ಕ್ವಾಲಿಫೈ ಆಗ್ತೀರಿ. ಈಗ ನೀವು
16 ಜನರಿಂದ 0.2 ಬಿಟಿಸಿ ಅರ್ನ್ ಮಾಡ್ತೀರಿ, ಅದು 1984 ಡಾಲರ್ ಅಥವಾ 128,000 ರೂಪಾಯಿ. ನೀವು ಇನ್ವೆಸ್ಟ್ ಮಾಡಿರೋದು ನಾಲ್ಕನೇ ಲೆವೆಲ್ ಕ್ವಾಲಿಫೈ ಆಗಲಿಕ್ಕೆ 0.2 ಬಿಟಿಸಿ ನೀವು ಅರ್ನ್ ಮಾಡ್ತಾ ಇರೋದು 3.2 ಬಿಟಿಸಿ. 16 ಜನರಿಂದ 3.2 ಬಿಟಿಸಿ ಅಥವಾ 128,000 ರೂಪಾಯಿ ನೀವು ಅರ್ನ್ ಮಾಡ್ತಾ ಇದ್ದೀರಿ. ಎಲ್ಲಾ ಪೇಮೆಂಟ್ ಬಿಟ್ ಕಾಯಿನ್ ಆಗೋದ್ರಿಂದ ಯಾವುದೇ ರೀತಿಯ ಇಲ್ಲಿ ನಿಮಗೆ ತೊಂದರೆ ಆಗೋದಿಲ್ಲ. ನಿಮ್ಮ ನಾಲ್ಕನೇ ಲೆವೆಲ್ ನ 0.2 ಬಿಟಿಸಿ 5 ಜನರಿಂದ ಬಂದ್ರೆ ನೀವು 1 ಬಿಟಿಸಿ ಅರ್ನ್ ಮಾಡ್ತೀರಿ $600 ಈಗಿನ ರೇಟ್ ಪ್ರಕಾರ ಅಥವಾ 40,000 ರೂಪಾಯಿ. ಇದನ್ನ ಉಪಯೋಗಿಸಿ ನೀವು ಐದನೇ ಲೆವೆಲ್ ಹೋಗಿ. ಐದನೇ ಲೆವೆಲ್ ಅಲ್ಲಿ ನಿಮಗೆ 32 ಜನ ನಿಮ್ ಕೆಳಗಿರ್ತಾರೆ ಮ್ಯಾಟ್ರಿಕ್ಸ್ ನಲ್ಲಿ. 32 ಜನ ನಿಮಗೆ 1 ಬಿಟಿಸಿ ಕೊಟ್ರೆ ನೀವು ಅರ್ನ್ ಮಾಡ್ತಾ ಇರೋದು $19,200 32 ಬಿಟಿಸಿ ಅಥವಾ 13,00,000. ಇಲ್ಲಿ ನಿಮ್ಮ ಸೀರಿಯಸ್ ಇನ್ಕಮ್ ಶುರು ಆಗೋದು ಐದನೇ ಲೆವೆಲ್ ನಲ್ಲಿ. ಬಟ್ ಇನ್ನೂ ಸೀರಿಯಸ್ ಇನ್ಕಮ್ ಇದೆ. ಐದನೇ ಲೆವೆಲ್ ಅಲ್ಲಿ ನೀವು ಅರ್ನ್ ಮಾಡಬಹುದಾದ ಮೊತ್ತ 13,00,000 ಅಥವಾ $19,200. ಸೊ ನಿಮ್ಮ ಐದನೇ ಲೆವೆಲ್ ನಲ್ಲಿ ನೀವು ಇಬ್ಬರಿಂದ ಒಂದೊಂದು ಬಿಟಿಸಿ ಪಡೆದು ಕೂಡಲೇ ನಿಮ್ ಕೈಯಲ್ಲಿ 2 ಬಿಟಿಸಿ ಇದೆ. ನೀವು ಆರನೇ ಲೆವೆಲ್ ಫೈನಲ್ ಲೆವೆಲ್ ಗೆ ಅಪ್ಗ್ರೇಡ್ ಮಾಡಬಹುದು. ಫೈನಲ್ ಲೆವೆಲ್ ಅಲ್ಲಿ ನೀವು 2 ಬಿಟಿಸಿ ಕೊಡಬೇಕು. 2 ಬಿಟಿಸಿ $1,200 ಅಥವಾ $80,000 ರೂಪಾಯಿ ಕೊಟ್ಟವಾಗ ನೀವು ಆರನೇ ಫೈನಲ್ ಲೆವೆಲ್ ನ ಕ್ವಾಲಿಫೈ ಆಗ್ತೀರಿ. ಆರನೇ ಲೆವೆಲ್ ಅಪ್ಲೈನ್ ಗೆ ನೀವು 2 ಬಿಟಿಸಿ ಕೊಡ್ತಾ ಇದ್ದೀರಿ. 64 ಜನ ಈಗ ನೀವು 64 ಜನರಿಂದ 2 ಬಿಟಿಸಿ ಅರ್ನ್ ಮಾಡ್ಲಿಕ್ಕೆ ಕ್ವಾಲಿಫೈ ಆಗಿದ್ದೀರಿ 64 ಜನರಿಂದ. ಸೊ 64 ಜನ ನಿಮಗೆ 2 ಬಿಟಿಸಿ ಕೊಟ್ರೆ ನೀವು ಅರ್ನ್ ಮಾಡಬಹುದಾದಂತಹ ಅಮೌಂಟ್ 52,00,000 ನಿಮ್ಮ ಆರನೇ ಲೆವೆಲ್ ಅಲ್ಲಿ ಅಥವಾ $78,000 ಅಥವಾ 128 ಬಿಟಿಸಿ ನೀವು 52,00,000 ಪ್ರತಿ ತಿಂಗಳ ನಿಮ್ಮ ಆರನೇ ಲೆವೆಲ್ ನಿಂದ ಅರ್ನ್ ಮಾಡಬಹುದು. ಅವರ ನಿಮ್ಮ ಆರನೇ ಲೆವೆಲ್ ಎಲ್ಲಾ ವ್ಯಕ್ತಿಗಳು 2 ಬಿಟ್ ಕಾಯಿನ್ ನಿಮ್ಮ ವ್ಯಾಲೆಟ್ ಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಈ ಒಂದು ಆರ್ ಲೆವೆಲ್ ನ ಮ್ಯಾಟ್ರಿಕ್ ನಿಂದ ನೀವು ಅರ್ನ್ ಮಾಡುವಂತಹ ಹಣದ ಮೊತ್ತ ಮೊದಲನೇ ಲೆವೆಲ್ ನಲ್ಲಿ ಇಲ್ಲಿ ನೋಡಿ $37 ಅಥವಾ 2,500, ಎರಡನೇ ಲೆವೆಲ್ ನಲ್ಲಿ $124 ಅಥವಾ 8,000 ರೂಪಾಯಿ, ಮೂರನೇ ಲೆವೆಲ್ ನಲ್ಲಿ $490 ಅಥವಾ 32,000 ರೂಪಾಯಿ, ನಾಲ್ಕನೇ ಲೆವೆಲ್ ನಲ್ಲಿ $1,984 ಅಥವಾ $128,000 ರೂಪಾಯಿ, ಐದನೇ ಲೆವೆಲ್ ನಲ್ಲಿ $19,200 ಅಥವಾ 13,00,000 ರೂಪಾಯಿ, ಆರನೇ ಲೆವೆಲ್ ನಲ್ಲಿ $78,000 ಅಥವಾ 52,00,000. ಎಲ್ಲಾ ಸೇರಿ ಆರು ಲೆವೆಲ್ ನ ಇನ್ಕಮ್ ಸೇರಿ ನೀವು ಪ್ರತಿ ತಿಂಗಳು 67,00,000 ರೂಪಾಯಿ ಇದರಲ್ಲಿ ಅರ್ನ್ ಮಾಡಬಹುದು. ನೀವು ಮೊದಲನೇ ಎರಡು ವ್ಯಕ್ತಿಗಳನ್ನ ಸ್ಪಾನ್ಸರ್ ಮಾಡಿದ ನಂತರ ಆ ವ್ಯಕ್ತಿ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ಈ ಲೆವೆಲ್ ನ ರೀಚ್ ಆಗೋದು ತುಂಬಾ ಸುಲಭವಾಗಿ ರೀಚ್ ಆಗಬಹುದು. $100,000 ಅಥವಾ 67,00,000 ರೂಪಾಯಿ ನೀವು ಅರ್ನ್ ಮಾಡುವಂತ ಪೊಟೆನ್ಶಿಯಲ್ ಈ ಬಿಸ್ನೆಸ್ ಅಲ್ಲಿ ಇದೆ. ಸೊ ಏನ್ ಮಾಡಬಹುದು, ಅಷ್ಟು ದುಡ್ಡಿನ 164 ಬಿಟ್ ಕಾಯಿನ್ ನಿಮ್ಮ ಅಕೌಂಟಿಗೆ ಬಿಟ್ ಕಾಯಿನ್ ವ್ಯಾಲೆಟ್ ಗೆ ಪ್ರತಿ ತಿಂಗಳು ಬರ್ತಾ ಇದೆ ಅಂದ್ರೆ ನೀವು ಏನ್ ಮಾಡೋದು, ನಿಮ್ಮ ಜೀವನ ಯಾವ ರೀತಿ ಚೇಂಜ್ ಆಗಬಹುದು ಅಂತ ನೀವು ಊಹೆ ಮಾಡಿಕೊಳ್ಳಿ. ಇದು ಒಂದು ಶಾರ್ಟ್ ಪ್ರೆಸೆಂಟೇಷನ್ ಜಾರ್ಫಂಡ್ ಬಗ್ಗೆ. ಇದಕ್ಕೆ ಮೇಲೆ ನೀವು ಪ್ರಶ್ನೆಗಳಿದ್ರೆ ನಿಮ್ಮನ್ನು ಈ ಬಿಸ್ನೆಸ್ ಗೆ ತಂದಂತ ವ್ಯಕ್ತಿಗಳ ಡಿಸ್ಕಸ್ ಮಾಡಿ ನಿಮಗೆ ಉತ್ತರ ಸಿಗುತ್ತದೆ. ಆದಷ್ಟು ಬೇಗ ನಿಮ್ಮ ಪೊಸಿಷನ್ ಅನ್ನು ಲಾಕ್ ಮಾಡಿಕೊಳ್ಳಿ. ಈ ಕಂಪನಿಯಲ್ಲಿ ರೊಟೇಟರ್ ಅಂತ ಹಾಕ್ತಾರೆ. ನಿಮ್ಮ ಕೆಳಗಡೆ ಎರಡು ವ್ಯಕ್ತಿ ಆದ ನಂತರ ನಿಮ್ಮ ಲಿಂಕ್ ಇಂದ, ನಿಮ್ಮ ಅಫಿಲಿಯೇಟ್ ಲಿಂಕ್ ಇಂದ ಯಾರೇ ಬಂದರೂ ನಿಮ್ಮ ನೆಕ್ಸ್ಟ್ ಲೆವೆಲ್ ಮೂರನೇ ಲೆವೆಲ್ ನಾಲ್ಕನೇ ಲೆವೆಲ್ ಐದನೇ ಲೆವೆಲ್ ತರ ಫಿಲ್ ಅಪ್ ಆಗ್ತಾ ಹೋಗುತ್ತೆ. ಹಾಗಾದ್ರಿಂದ ಅಷ್ಟು ಒಂದು ಆನೆಸ್ಟ್ ಆದ ಒಂದು ಬಿಸ್ನೆಸ್ ನೀವು ಫುಲ್ ಸ್ಪೀಡ್ ಅಲ್ಲಿ ಮಾಡಿದ್ರೆ ಇದರಿಂದ ಏನನ್ನೂ ಗಳಿಸಬಹುದು. ಇಷ್ಟು ಹೇಳಿ ನನ್ನ ಈ ಒಂದು ಶಾರ್ಟ್ ಪ್ರೆಸೆಂಟೇಷನ್ ಮುಗಿಸ್ತಿದ್ದೇನೆ. ನಮಸ್ತೆ, ಜೈ ಹಿಂದ್.